ಮಾತೆರೆಗಳ ನಮಸ್ಕಾರ ದಾವಣಗೆರೆಗೆ ಹೋದ್ರೆ ಬೆಣ್ಣೆ ದೋಸೆ ಮೈಸೂರಿಗೆ ಹೋದ್ರೆ ಮೈಸೂರು ಮಸಾಲೆ ದೋಸೆ ಮೈಸೂರು ಪಾಕ್ ಹೈದರಾಬಾದ್ಗೆ ಹೋದ್ರೆ ಬಿರಿಯಾನಿ ಹೀಗೆ ನಮ್ಮ ಕುಡ್ಲ ಅಂತ ಹೇಳಿ ಬಂದ್ರೆ ಅಲ್ಲಿ ಮೀನಿನ ಊಟನೇ ತುಂಬಾನೇ ಸ್ಪೆಷಲ್ ಹಾಗಾದ್ರೆ ನಾನು ಇವತ್ತು ಯಾವ ಹೋಟೆಲ್ ಬಗ್ಗೆ ಹೇಳ್ತಿದ್ದೀನಿ ಅನ್ಕೊಂಡ್ರ ನೀವೇ ನೋಡ್ಕೊಂಡು ಬನ್ನಿ ಅಷ್ಟರೊಳಗಡೆ ನನಗೇನು ಬೇಕು ಅಂತ ನಾನು ಆರ್ಡರ್ ಮಾಡ್ಕೊಂಡು ಬರ್ತೀನಿ ಮಂಗಳೂರು ಅಂದಾಕ್ಷಣ ನೆನಪಾಗುವುದೇ ಸಮುದ್ರದ ಖಾದ್ಯಗಳು ಕರಾವಳಿಯ ಮೀನಿನ ಸಾರಿನ ಘಮ ಕರ್ನಾಟಕ ಮಾತ್ರವಲ್ಲ ದೇಶ ವಿದೇಶಗಳಲ್ಲೂ ಫೇಮಸ್ ಮಂಗಳೂರಿನ ಹೊರವಲಯದ ಮೂಡಬಿದ್ರೆಯಲ್ಲಿಯೂ ಮಾಂಸಾಹಾರಿಗಳ ನಾಲಿಗೆಗೆ ರುಚಿ ರುಚಿಯಾದ ತಿನಿಸುಗಳನ್ನ ವೈವಿಧ್ಯಮಯ ಮೀನಿನ ಪದಾರ್ಥಗಳನ್ನ ಉಣಬಡಿಸುವ ಹೋಟೆಲ್ ಅಂದ್ರೆ ಅದು ಸುರುಮಾಯಿ ರೆಸ್ಟೋರೆಂಟ್ ಮೂಡಬಿದ್ರೆಯ ರಿಂಗ್ ರೋಡ್ ಸಮೀಪದಲ್ಲಿರುವ ಈ ಸೀ ಫುಡ್ ರೆಸ್ಟೋರೆಂಟ್ ಅನ್ನ ಜನರು ಬಹಳಷ್ಟು ನೆಚ್ಚಿಕೊಂಡಿದ್ದಾರೆ ಇದು ಕೋಳಿ ರೊಟ್ಟಿ ಕೋಳಿ ಸಾರು ರೊಟ್ಟಿ ಇದು ಸಿಲ್ವರ್ ಫಿಶ್ ರವಾ ಫ್ರೈ ಇದಕ್ಕೆ ತುಳುವಲ್ಲಿ ಬೊಳುಂಜೀರ್ ಅಂತ ಹೇಳ್ತಾರೆ ಇದು ಬಂಗುಡೆ ರವಾ ಫ್ರೈ ಇದು ಚಪಾತಿ ಪಲ್ಯ ಇದು ಕಬಾಬ್ ಇದು ಎಟ್ಟಿ ಮಸಾಲ ಫ್ರೈ ಅಂದರೆ ಪ್ರಾನ್ಸ್ ಮಸಾಲ ಫ್ರೈ ಇದು ಬೂತಾಯ್ ರವಾ ಫ್ರೈ ಇದು ಊಟಕ್ಕೆ ಮೀನು ಸಾರು ದಾಲ್ ಮಜ್ಜಿಗೆ ಮೊಸರು ಒಂದು ವೆಜ್ ಕರಿ ಉಪ್ಪಿನಕಾಯಿ ಈ ಹೋಟೆಲ್ನಲ್ಲಿ ಇಷ್ಟು ಊಟ ನನಗಂತೂ ಹಸಿವು ತಡೆಯಕ್ಕಾಗ್ತಿಲ್ಲ ಬನ್ನಿ ಟೇಸ್ಟ್ ಮಾಡಿ ಬಿಡೋಣ ಮೀನ್ ಸಾರ್ ಮತ್ತು ಬಾಯ್ಲ್ಡ್ ರೈಸ್ ಅನ್ನ ಮಿಕ್ಸ್ ಮಾಡಿ ಟೇಸ್ಟ್ ಮಾಡ್ತಾ ಇದ್ದೀನಿ ಹೇಗಿದೆ ಅಂತ ಹೇಳ್ತೀನಿ ಮೀನ್ ಸಾರ್ದು ಟೇಸ್ಟ್ ಅಂತೂ ಸಖತ್ತಾಗಿದೆ ಗ್ರೇವಿ ಅಂತೂ ಬಾಯಿಯೊಳಗೆ ಹಾಗೆ ಸಿಗ್ತಾ ಇದೆ ಇನ್ನು ಜಾಸ್ತಿ ತಿನ್ಬೇಕು ತಿನ್ಬೇಕು ಅನ್ನೋ ಫೀಲ್ ಕೊಡ್ತಾ ಇದೆ ಬಾಯ್ಲ್ಡ್ ರೈಸ್ ಜೊತೆ ಮೀನ್ ಸಾರ್ ತಿಂದ್ರೆ ಅದರ ಟೇಸ್ಟ್ ಬೇರೆ ಅಮ್ಮನ ಕೈರುಚಿಯಂತೆ ಭಾಸವಾಗುವ ಇಲ್ಲಿನ ತಿನಿಸುಗಳನ್ನ ಸವಿಯಲು ಬಹಳಷ್ಟು ಜನರು ಭೇಟಿ ನೀಡುತ್ತಾರೆ ನನಗೆ ಇಲ್ಲಿ ನಾನ್ ವೆಜ್ ಊಟ ಸಂದ ಲೈಕ್ ಆಯ್ತು ಮತ್ತೆ ವಿಷಯ ಅಂತ ಹೇಳಿದ್ರೆ ರೇಟ್ ಏನು ಹೆವಿ ಇದು ರೇಂಜ್ ಇದು ರೇಟ್ ಅಲ್ಲ ಒಂದು ರೀಸನೇಬಲ್ ರೇಟ್ ಮತ್ತೆ ಮೀನು ಸಹ ಎಲ್ಲ ಫ್ರೆಶ್ ಆಗಿ ಮೀನು ಮತ್ತೆ ಕಬಾಬ್ಸ್ ಅನ್ನೋ ಲೈಕ್ ಆಯಿತು ಯಾವ ವಿಷಯಕ್ಕೆ ಈಗ ಮಾತಾಡಲಿಕ್ಕೆ ಒಂದು ಚಾನ್ಸ್ ಅನ್ಕೊಂಡಿದ್ರು ಮನಸ್ಸಿಗೆ ಸಹ ಒಂದು ತೃಪ್ತಿ ಒಂದು ಆಹಾರಕ್ಕೆ ಸಹ ಒಂದು ಪ್ರೋಟೀನ್ ಎಲ್ಲ ಇದ್ದು ಖುಷಿ ಆಗ್ತದೆ ಫಿಶ್ ಮಸಾಲಾ ಫ್ರೈ ರವಾ ಫ್ರೈ ಚಿಕನ್ ಸುಕ್ಕ ಕಬಾಬ್ ಫ್ರಾನ್ಸ್ ಫ್ರೈ ಕೋರಿ ರೊಟ್ಟಿ ಚಪಾತಿ ಹೀಗೆ ವಿವಿಧ ಪ್ರಭೇದಗಳ ಮೀನಿನ ಆಹಾರ ಬಹಳ ಶುಚಿ ರುಚಿಯಾಗಿ ಇಲ್ಲಿ ಲಭ್ಯವಿದೆ ಆಹಾರ ತಯಾರಿಸುವ ಅಡುಗೆ ಮನೆಯನ್ನು ಕೂಡ ಬಹಳ ಸ್ವಚ್ಛವಾಗಿ ಇಟ್ಟುಕೊಂಡು ಬಂದಂತಹ ಗ್ರಾಹಕರಿಗೆ ಉತ್ತಮ ಸೇವೆಯನ್ನ ಒದಗಿಸುತ್ತಿದ್ದಾರೆ ಮುಖ್ಯ ರಸ್ತೆಯ ಪಕ್ಕದಲ್ಲೇ ಈ ರೆಸ್ಟೋರೆಂಟ್ ಇದ್ದರೂ ಇಲ್ಲಿನ ಪಾರ್ಕಿಂಗ್ ಸೌಲಭ್ಯ ಅಚ್ಚುಕಟ್ಟಾಗಿದೆ ಹೋಟೆಲ್ ಒಳಗಿನ ಸ್ಥಳ ಓಪನ್ ಕಿಚನ್ ವ್ಯವಸ್ಥೆ ಕುಳಿತುಕೊಳ್ಳುವ ಆಸನಗಳು ಎಲ್ಲವೂ ಅತ್ಯಂತ ವ್ಯವಸ್ಥಿತವಾಗಿದೆ ಒಟ್ಟಿನಲ್ಲಿ ಗುಣಮಟ್ಟದ ಆಹಾರ ಪೂರೈಸುವ ಜೊತೆಗೆ ದಿನದಿಂದ ದಿನಕ್ಕೆ ಹೊಸ ಬಗೆಯ ರುಚಿಯನ್ನ ಗ್ರಾಹಕರಿಗೆ ಉಣಬಡಿಸುವ ಈ ಹೋಟೆಲ್ ನಿಮಗೂ ಕೂಡ ಇಷ್ಟವಾಗಬಹುದು ಮಸಾಲಾ ಕೂಡ ಹಾಗೆ ಇನ್ನೂ ಬೇರೆ ತುಂಬಾನೇ ಚೆನ್ನಾಗಿದೆ ಮಸಾಲಾ
ಕುಟುಂಬವೊಂದು ಜೊತೆಯಾಗಿ ನಡೆಸುವ ಇವರ ವೆಜ್ ಹಾಗೂ ನಾನ್ ವೆಜ್ ರೆಸ್ಟೋರೆಂಟ್ ತನ್ನದೇ ಆದ ವಿಶೇಷತೆಯನ್ನ ಹೊಂದಿದೆ. ಹೊಟ್ಟೆ ಸಾಕು ಸಾಕು ಅಂದ್ರು ಬಾಯಿ ಇನ್ನಷ್ಟು ಬೇಕು ಅಂತಿದೆ. ಇದೇಗೆ ಅಪ್ಪಲ್ಲಿ ಒಂದು ಜ್ಯೂಸ್ ಕುಡ್ಕೊಂಡು ಬರೋಣ. ನೋಡಿದ್ರಲ್ಲ ಎಷ್ಟೊಂದು ಕಲರ್ಫುಲ್ ಆದಂತ ಫುಡ್ ರೆಸಿಪಿಗಳು, ನನಗಂತೂ ತುಂಬಾನೇ ಇಷ್ಟ ಆಯ್ತು. ನೀವು ಟೇಸ್ಟ್ ಮಾಡ್ಬೇಕಾ? ಹಾಗಿದ್ರೆ ಮೂಡ್ಬಿದ್ರೆಯ ಸುರ್ಮಾಯಿ ಸೀ ಫುಡ್ ರೆಸ್ಟೋರೆಂಟ್ಗೆ ಭೇಟಿ ನೀಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಕ್ಯಾಮ್ರಾ ಪರ್ಸನ್ ತೇಜಸ್ವಿನಿ ಜೊತೆ ಹರ್ಷಿತಾ ಆಳ್ವಾಸ್ ನ್ಯೂಸ್ ಟೈಮ್ ಮೂಡಬಿದ್ರೆ.